ನಮಸ್ಕಾರ ಸ್ನೇಹಿತರೆ, ಶ್ರೀಮಂತ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಗೇನ್ ಇವತ್ತು ನಾನು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲ ಗಿಡಗಳು ಕೂಡ ಗೊಬ್ಬರ ಹಾಕ್ಕೊಡ್ಬೇಕು. ಸೊ ಎಷ್ಟೋ ದಿನದ ಶ್ರಮ ಫಲ ಕೊಟ್ಟಾಗ ಹೇಗೆ ಕಾಣತ್ತೆ ಅಂತಂದರೆ, ನಿಜಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಂಪೋಸ್ಟು. ಒಂದು ಕೂಡ ಹುಳಗಳಿಲ್ಲ ಇದರಲ್ಲಿ, ಬಟ್ ಹುಳಗಳು ಆಗದೇನೆ ಹಾಗೇ ನೀಟಾಗಿ ಕಾಂಪೋಸ್ಟ್ ಆಗಿದೆ. ಫುಲ್ ಬ್ಲ್ಯಾಕ್ ಕಲರು ಕಲರು ಕೂಡ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ. ಫುಲ್ ಕಾಂಪೋಸ್ಟ್ ರೆಡಿ ಆಗಿದೆ. ತುಂಬಾ ಖುಷಿ ಆಯಿತು, ಕಿಚನ್ ವೇಸ್ಟಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಂಪೋಸ್ಟ್ ಅನ್ನು ಮಾಡ್ಬೋದು ಅಂತ. ಸ್ವಲ್ಪ ನಾರ್ಮಲ್ ಆಗಿ ಹುಳುಗಳಾಗಿ ಡಿಕಂಪೋಸ್ ಆಗೋದಕ್ಕಿಂತ ಜಾಸ್ತಿ ಟೈಮ್ ಹಿಡೀತು. ಆದರೆ ನಾನು ಇದ್ರ ಜೊತೆಗೆ ಏನು ಇಲ್ಲ, ಬರೀ ಕಿಚನ್ ವೇಸ್ಟು ಜೊತೆಗೆ ಮಣ್ಣು ಅಷ್ಟನ್ನೇ ಮಿಕ್ಸ್ ಮಾಡಿದ್ದು. ಕಿಚನ್ ವೇಸ್ಟ್ ಒಂದು ಲೇಯರು, ಮಣ್ಣು ಒಂದು ಲೇಯರು, ಸ್ವಲ್ಪ ಅದ್ರ ಜೊತೆಗೆ ಬೇವಿನ ಎಲೆಗಳನ್ನು ಮಿಕ್ಸ್ ಮಾಡಿದ್ದೆ. ಕಾಂಪೋಸ್ಟ್ ಮಾಡುವಾಗ ಒಂದು ಗಮನದಲ್ಲಿರಬೇಕಾದ ಅಂಶ ಅಂತ ಅಂದರೆ, ಇದ್ರ ಜೊತೆಗೆ ನಾವು ಬೇಯಿಸಿರೋಂಥ ಆಹಾರ ಪದಾರ್ಥಗಳನ್ನ ಸೇರಿಸಬಾರ್ದು. ಮಿಕ್ಕಿರೋ ಅನ್ನ ಆಗಲಿ, ಪದಾರ್ಥಗಳನ್ನಾಗಲಿ, ಅಥವಾ ಯಾವುದೇ ನಾನ್ ವೆಜ್ ಐಟಮ್ಗಳನ್ನಾಗಲಿ ಹಾಕಬಾರ್ದು. ಬರೇ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಸೋಸಿರೋಂಥ ಟೀ ಪುಡಿ ಹಾಕ್ಬೋದು, ಆದರೆ ಅದರಲ್ಲಿ ಸಕ್ಕರೆ ಅಂಶ ಇದ್ದರೆ ಒಮ್ಮೆ ವಾಶ್ ಮಾಡಿ ಹಾಕಬೇಕಾಗತ್ತೆ ಅಷ್ಟೇ, ನೀರ್ವೆ ಬರಬಾರ್ದು ಅನ್ನೋದಕ್ಕೋಸ್ಕರ. ಇವೆಲ್ಲ ವೇಸ್ಟನ್ನು ಸಾಧ್ಯವಾದಷ್ಟು ತರಕಾರಿ ಸಿಪ್ಪೆಗಳನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ರೆ ಬೇಗ ಕಾಂಪೋಸ್ಟ್ ಆಗುತ್ತೆ. ಅದರ ಮೇಲೆ ಒಂದು ಲೇಯರ್ ಮೇಲೆ ಮಣ್ಣನ್ನು ಮುಚ್ಚುತ್ತಾ ಹೋದರೆ ಆಯಿತು. ಒಂದು ಲೇಯರ್ ತರಕಾರಿ ಸಿಪ್ಪೆ, ಒಂದು ಲೇಯರ್ ಮಣ್ಣು. ನಾನು ಇದ್ರ ಜೊತೆಗೆ ನಿಂಬೆಹಣ್ಣು ಮತ್ತು ಆರೆಂಜ್ ಸಿಪ್ಪೆಗಳನ್ನು ಸೇರಿಸಿಲ್ಲ, ಅದು ಬಿಟ್ಟು ಮಿಕ್ಕಿರೋ ಎಲ್ಲ ಹಣ್ಣಿನ ಸಿಪ್ಪೆಗಳನ್ನು ಕೂಡ ಆ್ಯಡ್ ಮಾಡಿದ್ದೆ ಅಂತ ಅನ್ಬೋದು. ಗಿಡಗಳಿಗೆ ಈ ರೀತಿ ಕಾಂಪೋಸ್ಟು, ಹೋಮ್ ಮೇಡ್ ಕಾಂಪೋಸ್ಟ್ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೀವು ಯಾವಾಗಲೂ ನನ್ನ ಗಾರ್ಡನಲ್ಲಿ ಹೂವನ್ನು ನೋಡ್ತಿರಲ್ಲ, ಸೀಕ್ರೆಟ್ ಅಷ್ಟೇ, ಗೊಬ್ಬರ ಹಾಕ್ಕೊಡ್ಬೇಕು. ಯಾಕೆಂದರೆ ಪಾಟಲ್ಲಿ ಇಷ್ಟೇ ಇಷ್ಟು ಮಣ್ಣಿರುತ್ತೆ, ಸಾಕಾಗಲ್ಲ ಗಿಡಗಳಿಗೆ. ಕಾಂಪೋಸ್ಟ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಫೈನಲಿ ಎಲ್ಲ ಗಿಡಗಳಿಗೂ ಕೂಡ ಕಾಂಪೋಸ್ಟ್ ಹಾಕ್ಕೊಟ್ಟೆ. ಹಾಗೆ ಒಮ್ಮೆ ಕ್ಲೀನಾಗೆಲ್ಲ ಫ್ಲೋರನ್ನು ವಾಶ್ ಮಾಡಿ ಪ್ಲೇಟ್ಸನ್ನು ಕೂಡ ಹಾಕಿದ್ದೀನಿ, ಮಣ್ಣಾಗೋದು ಬೇಡ ಮತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಓಕೆ, ತುಂಬ ಜಾಸ್ತಿ ಏನು ಸಿಮೆಂಟ್ ಬೀಳಲ್ಲ, ಹಾಗಾಗಿ ಮೇಂಟೈನ್ ಮಾಡ್ಬೋದು. ಮತ್ತೆ ಪುನಃ ಪ್ಲೇಟ್ಸ್ಗಳನ್ನ ಇಟ್ಟಿದ್ದೀನಿ. ದಾಸವಾಳ ನೋಡಿ, ಇವತ್ತು ಎಲ್ಲ ಕಲರ್ ದಾಸವಾಳನೂ ಕೂಡ ಇದೆ. ಇದು ರೆಡ್ಡು, ಜೊತೆಗೆ ಇದು ಕೂಡ ಆಗಿದೆ. ಗಿಡ ತುಂಬ ಹೂ ತುಂಬಿ ನಿಂತಾಗ ನೋಡೋ ಖುಷಿ ಬೇರೆ ನೋಡಿ. ಸೇವಂತಿಗೆ, ಜೊತೆಗೆ ಇವತ್ತು ಪಿಂಕ್ ದಾಸವಾಳ ಕೂಡ ಆಗಿದೆ. ಖುಷಿ ಅನಿಸುತ್ತೆ ನೋಡೋವಾಗಲೇ ಖುಷಿ. ಬೆಂಡೆ ಅಂತೂ ಇಷ್ಟು ಪುಟ್ಟ ಗಿಡಕ್ಕೆ ಎಷ್ಟೊಂದು ಬೆಂಡೆಕಾಯಿ ಬಿಡುತ್ತೆ ಗೊತ್ತಾ? ಇನ್ನೂ ಬಿಡ್ತಾನೆ ಇದೆ. ಇದಕ್ಕೆ ತುಂಬ ಖುಷಿ ಅನಿಸುತ್ತೆ. ಈ ಪುರಾಣಿ ಇದರಲ್ಲೂ ಕೂಡ ಇಲ್ಲೂ ಬೆಂಡೆಕಾಯಿ ಬಿಡ್ತಾ ಇದೆ. ಬೆಂಡೆನೂ ತುಂಬ ಚೆನ್ನಾಗಿ ಬಂತು, ಟೊಮೆಟೊನೂ ಚೆನ್ನಾಗಿ ಬಂತು, ಹಾಗೆ ಬದನೆ ಕೂಡ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ. ಇವತ್ತು ಮತ್ತೆ ಇದಕ್ಕೆಲ್ಲ ಗೊಬ್ಬರ ಹಾಕ್ಕೊಟ್ಟಿರೋದ್ರಿಂದ ನೀಟಾಗಿ ಇನ್ನೂ ಗಿಡಗಳು ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇದಂತೂ ನೋಡಿ, ಈ ಪುಟ್ಟ ಗಿಡದಲ್ಲಿ ಎಷ್ಟು ಮೊಗ್ಗಿದೆ. ಎಲ್ಲ ಗಿಡಕ್ಕೂ ನಾನು ಇವಾಗ ಗೊಬ್ಬರನೂ ಹಾಕಿದ್ದೀನಿ. ಗೊಬ್ಬರ ಹಾಕ್ಕೊಟ್ರೆ ಮಾತ್ರನೇ ಗಿಡಗಳು ಚೆನ್ನಾಗಿ ಬರೋದು. ಇವೆಲ್ಲಕ್ಕೂ ಕೂಡ ಗೊಬ್ಬರ ಹಾಕ್ಕೊಟ್ಟಿದ್ದೀನಿ. ಹಾಗೆ ನಾನು ಕಾಂಪೋಸ್ಟ್ ಬಿನ್ನನ್ನು ಕೂಡ ವಾಶ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟಿಗೆ ಮತ್ತೆ ಕಾಂಪೋಸ್ಟ್ ಮಾಡಬೇಕು ಅಂದರೆ ಮಣ್ಣು ಸಿಗಬೇಕು, ಎಲ್ಲಾದರೂ ಅಲ್ಲಿವರೆಗೂ ಸಾಧ್ಯ ಇಲ್ಲ. ಮಣ್ಣೆಲ್ಲ ನನ್ನ ಹತ್ರ ಸ್ಟಾಕ್ ಇದ್ದಿದ್ದು ಮುಗಿದೋಯ್ತು. ಈ ರೀತಿ ಕೆಳಗಡೆ ಜಸ್ಟ್ ಹೋಲ್ಸ್ ಮಾಡಿದೆ ಪೇಂಟ್ ಬಕೆಟಿಗೆ, ಮುಚ್ಚಳನ ನೀಟಾಗಿ ಮುಚ್ಚಿಡ್ತಾ ಇದೆ. ಎಕ್ಸ್ಟ್ರಾ ವಾಟರ್ ಪಾಸ್ ಆಗೋದಕ್ಕೆ ಕೆಳಗಡೆ ಹೋಲ್ಸ್ ಇತ್ತು. ಏನಾದರೂ ತರಕಾರಿ ಎಲ್ಲ ನೀರು ಬಿಡುತ್ತಲ್ಲ, ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ರೆ ಆ ನೀರನ್ನು ಸ್ಟೋರ್ ಮಾಡಿ ಗಿಡಗಳಿಗೆ ಹಾಕ್ಬೋದು. ಮೇಲಿಂದ ಮುಚ್ಚಿಟ್ಟಿದೆ, ಹಾಗಾಗಿ ಯಾವುದೇ ಬೇಡದ ಹುಳುಗಳೇನು ಕೂಡ ಆಗಿರಲಿಲ್ಲ ಮುಚ್ಚಿಟ್ಟಿರೋದ್ರಿಂದ ಈ ಸರಿ. ಇನ್ನು ಮಿಕ್ಕಿರೋದು ಬೀನ್ಸು ಕೂಡ ಆಲ್ರೆಡಿ ಮತ್ತೆ ಕಾಯಿ ಬಿಡೋದಕ್ಕೆ ಶುರುವಾಯಿತು. ಎಷ್ಟು ಬೇಗ ಗ್ರೋತು ಗೊತ್ತಾ? ಬೀನ್ಸ್ದಂತೂ ನೋಡಿ, ಮತ್ತೆ ವಾಪಸ್ ಎಷ್ಟೊಂದು ಬೀನ್ಸ್ ಬಿಡ್ತಾ ಇದೆ ಇದರಲ್ಲಿ. ಇಲ್ಲಂತೂ ನೋಡ್ಬೋದು, ಪುಟ್ಟ ಗಿಡ ಆದರೂ ಕೂಡ ಗಿಡದ ತುಂಬ ಬೀನ್ಸ್ ಬಿಡುತ್ತೆ. ನೋಡೋ ಖುಷಿನೇ ಬೇರೆ. ಈ ಗಿಡಗಳನ್ನೆಲ್ಲ ನಾವು ಬೆಳೆಸಿರೋ ಗಿಡಗಳಲ್ಲಿ ಕಾಯಿ ಬಿಟ್ಟಾಗ, ಹೂ ಬಿಟ್ಟಾಗ ಅಷ್ಟು ಖುಷಿ ಕೊಡುತ್ತೆ. ಸೊ ಇನ್ನು ನೆಕ್ಸ್ಟ್ ಕಾಂಪೋಸ್ಟ್ಗೆ ಮಣ್ಣು ಸಿಗಬೇಕು, ಅಲ್ಲಿವರೆಗೂ ಪರವಾಗಿಲ್ಲ. ಇನ್ನು ಒಂದು ತಿಂಗಳು ಗಿಡಗಳಿಗೆ ನೀರು ಅಂತ ಹಾಕ್ಕೊಟ್ರೆ ಸಾಕು, ಬೇರೆ ಏನು ಕೂಡ ಮೇಂಟೆನೆನ್ಸ್ ಇರೋಲ್ಲ. ಎಲ್ಲ ಮಣ್ಣು ಬಿಡಿಸಿನೇ ಗೊಬ್ಬರ ಹಾಕಿದ್ದೀನಿ. ಹಾಗಾಗಿ ಇನ್ನು 1 ಮಂತು ನೀರು ಅಂತ ಹಾಕ್ಕೊಡ್ತಾ ಹೋದರೆ ಆಯಿತು. ಸೊ ಬೆಳಿಗ್ಗೆ ಎದ್ದಾಗಲೇ ಅಂದ್ಕೊಂಡಿದ್ದೆ, ಇವತ್ತು ಗಿಡಗಳಿಗೆ ನಾನು ಏನು ಎಕ್ಸ್ಟ್ರಾ ವ್ಯಾಲ್ಯೂ ಆ್ಯಡ್ ಮಾಡ್ಬೋದು, ಏನು ಕೊಡ್ಬೋದು ನಾನು ಅಂತ, ಗೊಬ್ಬರ ಹಾಕ್ಕೊಡ್ಬೋದು ಅಂತ ಅನಿಸಿತ್ತು. ಸೊ ಫೈನಲಿ ಆ ಕೆಲಸನೂ ಕೂಡ ಮುಗೀತು. ನೇಚರ್ ಜೊತೆ ಕನೆಕ್ಟ್ ಆಗಿದ್ದಷ್ಟು ಕೂಡ ನಾವು ತುಂಬಾ ಖುಷಿಯಾಗಿರ್ಬೋದು.
ಇತ್ತೀಚಿನ ನನ್ನ ದಿನಗಳು ಆಲ್ಮೋಸ್ಟ್ ಹೀಗೇನೆ ಹೋಗ್ತಾ ಇದೆ. ಜಸ್ಟ್ ಬೆಳಿಗ್ಗೆ ಏಳು, ಆಸ್ ಯೂಶುವಲ್ ಏನು ಮಾರ್ನಿಂಗ್ ರುಟೀನ್ ಇದೆ ಅದನ್ನು ರುಟೀನನ್ನು ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ಅವತ್ತು ಮಕ್ಳಿಗೆ ನಾನು ಏನೆಲ್ಲ ಎಕ್ಸ್ಟ್ರಾ ಹೇಳ್ಕೊಡ್ಬೋದು ಅಥವಾ ಏನು ವ್ಯಾಲ್ಯೂನ ಆ್ಯಡ್ ಮಾಡ್ಬೋದು. ಇಷ್ಟು ದಿನ ಇವರು ಹಾಲಿಡೇಸ್ ಹೋಮ್ವರ್ಕ್ಗಳನ್ನು ಮುಗಿಸೋದ್ರಲ್ಲಿ ಬ್ಯುಸಿ ಇದ್ದರು, ಅದ್ರ ಜೊತೆ ಜೊತೆಗೇನೆ ಎವ್ರಿ ಡೇ ಇವತ್ತು ನಾನು ಮಕ್ಳಿಗೆ ಏನನ್ನು ಹೇಳ್ಕೊಡ್ಬೋದು ಅನ್ನೋದ್ರ ಮೇಲೆ ಇರ್ತೀನಿ. ಯಾಕಂದರೆ ಮಕ್ಳಿಗೆ ಇನ್ನೇನು ಸ್ವಲ್ಪ ದಿನ ಆಮೇಲೆ ಸ್ಕೂಲ್ ಶುರುವಾಗ್ಬಿಡ್ಬೋದು ಅನ್ನೋ ಚಾನ್ಸಸ್ ಇದೆ. ಐ ಡೋಂಟ್ ನೋ ಶುರುವಾಗುತ್ತೋ ಇಲ್ವೋ ಅಂತ. ಬಟ್ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಇನ್ನೂ ಸ್ಕೂಲ್ ಶುರುವಾಗೋ ಅಷ್ಟರಲ್ಲಿ ನಾನು ಮಕ್ಳಿಗೋಸ್ಕರ ಏನು ಮಾಡ್ಬೋದು, ಏನು ವ್ಯಾಲ್ಯೂ ಆ್ಯಡ್ ಮಾಡ್ಬೋದು, ಅವ್ರಿಗೆ ಏನು ಎಕ್ಸ್ಟ್ರಾ ಲೆಸನನ್ನು ಹೇಳ್ಕೊಡ್ಬೋದು. ಎಕ್ಸ್ಟ್ರಾ ಲೆಸನ್ ಮೀನ್ಸ್ ಸ್ಕೂಲ್ದೇ ಆಗಬೇಕು ಅಂತ ಇಲ್ಲ, ಲೈಫ್ ಲೆಸನ್ಸ್ಗಳನ್ನ ಸಾಕಷ್ಟು ಕಲಿಸೋದಾಗಿರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಒಂದೊಂದಾಗಿ ಏನು ಹೇಳ್ಕೊಡ್ಬೋದು, ಒಂದು ಸಿಸ್ಟಮ್ಗೆ ಮಕ್ಕಳನ್ನ ವಾಪಸ್ ತರೋದ್ರ ಕಡೆಗೆ ಹೇಗೆ ವರ್ಕ್ ಮಾಡ್ಬೋದು, ಇದೆಲ್ಲದ್ರ ಮೇಲೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ನೆಕ್ಸ್ಟು ಪ್ರತಿ ದಿನ ಹೇಗೋಗುತ್ತೆ ಅಂತಂದರೆ ಅವತ್ತು ನಾನು ನನಗೋಸ್ಕರ ಏನು ಮಾಡ್ಬೋದು, ಎಲ್ರಿಗೂ ಮಾಡೋದ್ರ ಜೊತೆಗೆ ನಾನು ನನಗೋಸ್ಕರ ಏನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತೀನಿ. ಐದಾರು ಹೊಸ್ತೇನಾದರೂ ವ್ಯಾಲ್ಯೂನ ಆ್ಯಡ್ ಮಾಡೋವಂಥದ್ದನ್ನ ಆ್ಯಡ್ ಮಾಡ್ಕೊಳ್ಳೋದಿರ್ಬೋದು, ಇಲ್ಲ ಇರೋ ಯಾವುದಾದ್ರೂ ಹ್ಯಾಬಿಟನ್ನು ಬಿಡೋದಿರ್ಬೋದು, ಪ್ರತಿಯೊಂದು ಕೂಡ ಇವತ್ತು ನಾನು ಏನನ್ನು ವ್ಯಾಲ್ಯೂ ಆ್ಯಡ್ ಮಾಡೋವಂಥ ಕೆಲಸನ ಏನು ಆ್ಯಡ್ ಮಾಡ್ಬೋದು ಅಥವಾ ನನಗೋಸ್ಕರ ನಾನು ಇವತ್ತು ಏನು ಮಾಡ್ಕೋಬೋದು ಅನ್ನೋದ್ರ ಮೇಲೆ ಇರ್ತೀನಿ. ಮೇನ್ಲಿ ರೈಟ್ ನಾವು ಎಕ್ಸಸೈಸಿಗೆ ವಾಪಸ್ ನಾನು ರೆಗ್ಯುಲರ್ ಆಗಿದ್ದೀನಿ, ಎವ್ರಿ ಡೇ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಸಮ್ಟೈಮ್ಸ್ ಬುಕ್ಸ್ಗಳನ್ನ ಓದ್ತೀನಿ. ಯಾವುದನ್ನು ಕೂಡ ತೀರಾ ಹ್ಯಾಕ್ಟಿಕ್ ಪ್ರೆಷರೈಸ್ಡ್ ಆಗಿ ಮಾಡ್ತಾ ಇಲ್ಲ, ಬಟ್ ಕೂಲ್ ವೇಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅವತ್ತಿನ ದಿನ ಅಷ್ಟು ಕಂಪ್ಲೀಟ್ ಮಾಡೋ ಥರದಲ್ಲಿ ಇರ್ತೀನಿ. ಬಟ್ ಬ್ಲಾಗ್ಸ್ಗಳನ್ನು ನಾನು ಆಲ್ಟರ್ನೇಟ್ ಡೇಸ್ ಹಾಕ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ. ಎಲ್ಲೂ ಕೂಡ ಬ್ಲಾಗ್ಸ್ಗಳು ಮಿಸ್ ಆಗ್ತಾ ಇಲ್ಲ, ಆಲ್ಟರ್ನೇಟ್ ಡೇಸ್ ಹೋಗ್ತಾ ಇದೆ ಶೆಡ್ಯೂಲ್ ಪ್ರಕಾರನೇ. ಅದನ್ನು ಕೂಡ ಅಷ್ಟೇ, ಏನು ತುಂಬ ಹ್ಯಾಕ್ಟಿಕ್ ಅನ್ನೋ ಥರದಲ್ಲಿ ನನಗೆ ಅನಿಸ್ತಿಲ್ಲ, ಕೂಲಾಗಿನೇ ವ್ಲಾಗಿಂಗು ಕೂಡ ಹೋಗ್ತಾ ಇದೆ, ಎಡಿಟಿಂಗು ಎಲ್ಲನೂ ಕೂಡ ಕೂಲಾಗಿನೇ ಹೋಗ್ತಾ ಇದೆ. ಈವನ್ ಫೇಸ್ಬುಕ್ ಅಪ್ಲೋಡ್ಸ್ಗಳು ಕೂಡ ವಾರದಲ್ಲಿ 3 ಅಪ್ಲೋಡ್ಸ್ ಹೋಗ್ತಾ ಇದೆ. ಸೊ ಎಲ್ಲೂ ಕೂಡ ಒಂದು ಹ್ಯಾಕ್ಟಿಕ್ ಶೆಡ್ಯೂಲ್ ಅನ್ನು ಆಗಿಲ್ಲ, ಬರೀ ಕುಕಿಂಗ್ ವೀಡಿಯೋಸ್ಗಳನ್ನ ಮಾತ್ರ ನಾನು ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ತುಂಬ ದಿನಗಳಿಂದ. ನೋಡಬೇಕು ನೆಕ್ಸ್ಟ್ ದಿನ ನಾನು ಯಾವಾಗ ಹಾಕ್ತೀನಿ ಅಂತ, ಬಿಕಾಸ್ ಅದೊಂದು ಬಾಕಿ ಇರೋದು, ಇನ್ನೂ ಕೂಡ ಬಾಕಿನೇ ಇದೆ. ಸೊ ಇನ್ನೇನು ಜೂನ್ ನೆಕ್ಸ್ಟ್ ಮಂತ್ 5th ಅಂತ ಅಂದ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ದಿಶರಾ ಕಿಚನ್ ನಾನು ದಿಶರಾ ಕಿಚನ್ ಆ್ಯನಿವರ್ಸರಿ. ಸೊ ಅಷ್ಟರಲ್ಲಿ ಸಾಧ್ಯ ಆದರೆ 1 lakh ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕು. ಹಾಗಾಗಿ ಬಹುಶಃ ನಾಳೆಯಿಂದ ಕುಕಿಂಗ್ ವೀಡಿಯೋಸ್ಗಳನ್ನು ಕೂಡ ನಾನು ರೆಕಾರ್ಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ವಿಲ್ಸಿ. ಸೊ ಸಾಕಷ್ಟು ಲೈಫ್ ಹೇಗೆ ಗೊತ್ತಾ, ಒಂದು ಲೆವೆಲ್ವರೆಗೂ ನಾವು ಪೆಂಡಿಂಗ್ ಕೆಲಸಗಳನ್ನು ಮುಗಿಸೋದ್ರಲ್ಲಿ, ಬಾಕಿ ಇರೋ ಕೆಲಸಗಳನ್ನೆಲ್ಲ ಒಂದೊಂದಾಗಿ ಸಾರ್ಟ್ ಔಟ್ ಮಾಡ್ಕೊಳ್ಳೋದ್ರಲ್ಲಿ, ಲೈಫನ್ನು ಒಂದು ಟ್ರ್ಯಾಕಿಂಗ್ ತರೋದ್ರಲ್ಲಿ, ರಿಲೇಷನ್ಶಿಪ್ಸ್ಗಳನ್ನ ಒಂದು ಗುಡ್ ಈಕ್ವೇಷನ್ಸಿಗೆ ತರೋದ್ರಲ್ಲಿ ಹೋಗುತ್ತೆ. ಅದಾದ್ಮೇಲೆ ಹೇಗೋಗುತ್ತೆ ಲೈಫ್ ಅಂತಂದ್ರೆ, ಸೊ ರೈಟ್ ನೌ ಐ ಕ್ಯಾನ್ ಸೇ ಈಗ ನಾನು ಸದ್ಯದ ಮಟ್ಟಿಗೆ ನನ್ನ ಸುತ್ತಿರೋ ರಿಲೇಷನ್ಶಿಪ್ಸ್ಗಳನ್ನ ಒಂದು ಹೆಲ್ದಿ ವೇಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಲೈಫ್ ಅಂತೂ ಡೇ ಟು ಡೇ ಲೈಫ್ ಅಂತೂ ತುಂಬಾ ಈಸಿಯಾಗಿ ಹೋಗ್ತಾ ಇದೆ. ಎಲ್ಲೂ ಕೂಡ ಏನು ಕೂಡ ನನಗೆ ಹ್ಯಾಕ್ಟಿಕ್ ಅನ್ನೋ ಥರದಲ್ಲಿ ಖಂಡಿತವಾಗಿ ಕೂಡ ಇಲ್ಲ. ಸೊ ಆ ಒಂದು ಬ್ಯಾಲೆನ್ಸನ್ನು ಕಂಡುಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿತು. ಸೊ ಈಗ ಬಾಕಿ ಉಳಿಸಿರೋದು ಮುಗಿಸ್ಬೇಕು ಆ ಥರದ ಕೆಲಸಗಳು ಅಂತ ಏನು ಕೂಡ ಇರಲ್ಲ, ಎವ್ರಿ ಡೇ ಟು ಡು ಲಿಸ್ಟ್ ಅಂತ ಏನು ಕೂಡ ಮೆನ್ಷನ್ ಆಗಿರಲ್ಲ. ಬಟ್ ಹಾಂ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಯೋಚನೆ ಮಾಡೋದು ಇವತ್ತು ನಾನು ನನ್ನ ಮಕ್ಳಿಗೋಸ್ಕರ ಏನು ಮಾಡ್ಬೋದು, ನನ್ನ ಮನೆಗೋಸ್ಕರ ನಾನು ಏನು ಮಾಡ್ಬೋದು, ನನ್ನ ಹಸ್ಬೆಂಡ್ಗೋಸ್ಕರ ನಾನು ಏನು ಮಾಡ್ಬೋದು, ನನ್ನ ಗಿಡಗಳಿಗೋಸ್ಕರ ನಾನು ಏನು ಮಾಡ್ಬೋದು, ಯೂಟ್ಯೂಬಲ್ಲಿ ನಾನು ಏನು ವ್ಯಾಲ್ಯೂ ಆ್ಯಡ್ ಮಾಡ್ಬೋದು, ನನಗೋಸ್ಕರ ನಾನು ಏನು ಮಾಡ್ಬೋದು, ನನ್ನ ತೀರಾ ಕ್ಲೋಸ್ ಸರ್ಕಲಲ್ಲಿರೋ ಫ್ರೆಂಡ್ಸ್ಗಳಿಗೋಸ್ಕರ ನಾನು ಹೇಗೆ ನಾನು ಗುಡ್ ಲಿಸ್ನರ್ ಆಗ್ಬೋದು. ಸೊ ಇಷ್ಟೇ ಪ್ರಯಾರಿಟೀಸ್ ಇರುತ್ತೆ. ತುಂಬ ಜಾಸ್ತಿ ಏನು ಕೂಡ ಟೂ ಮಚ್ ಕಮಿಟ್ಮೆಂಟ್ಸು ಇಲ್ಲ, ಟೂ ಮಚ್ ಪ್ರೆಷರೈಸು ಇಲ್ಲ, ಏನು ಕೂಡ ಇಲ್ಲ. ಜಸ್ಟ್ ಹೀಗೆ ಕೂಲಾಗಿ ಹೋಗ್ತಾ ಇದೆ. ಎಷ್ಟು ಸಾಧ್ಯ ಆಗುತ್ತೋ ಹಾಗೆ ಸಸ್ಟೈನೆಬಿಲಿಟಿ ಕಡೆಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಈ ಸರಿನೂ ಕೂಡ ನಾನು ಹಿಟ್ಟನ್ನು ಕೂಡ ಗಿರಣಿಗೆ ಹೋಗಿ ಹಾಕ್ಸ್ಕೊಂಬಂದಿದ್ದೆ, ಕ್ಲಾತ್ ಬ್ಯಾಗಲ್ಲಿ ಶಾಪಿಂಗ್ ಕೂಡ ಮಾಡಿದ್ದೆ, ನೀವು ನೋಡಿದ್ರಿ ಅದನ್ನ. ಸೊ ಇನ್ನೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೇಚರ್ ಫ್ರೆಂಡ್ಲಿ ಆಗಬೇಕು ನಾನು ಅನ್ನೋದ್ರ ಕಡೆ ನನಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಇದೆ. ಅಫ್ಕೋರ್ಸ್ ಮಿನಿಮಲಿಸಮ್ ಅಂತೂ ಖಂಡಿತವಾಗಿ ಕೂಡ ಇವತ್ತಿಗೂ ಐ ಜಸ್ಟ್ ಲವ್ ಇಟ್. ಇವತ್ತಿಗೂ ಕೂಡ ನನಗೆ ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ತುಂಬ ತುಂಬ ಖುಷಿ ಕೊಡುತ್ತೆ ನಂಗೆ ಅನಿಸುತ್ತೆ. ಇದೊಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ನನಗೆ ಅನ್ನೋ ಹಾಗನ್ಸುತ್ತೆ. ಇಷ್ಟೇ ಮಿನಿಮಮ್ ಅಲ್ಲಿ ನಾನು ಎಲ್ಲನೂ ಕೂಡ ಕೂಲಾಗಿ ಈಸಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾವುದೇ ಇನ್ನೂ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತಂದ್ರೂ ನನ್ನ ಲೈಫಿಗೆ ನಿಜವಾಗಿ ವ್ಯಾಲ್ಯೂನ ಆ್ಯಡ್ ಮಾಡತ್ತೆ ಅನ್ನೋದನ್ನ ಕ್ವಶನ್ ಮಾಡಿನೇ ನಾನು ಇಂಟೇಕ್ ಮಾಡ್ತೀನಿ.
ಸೊ ಮಿನಿಮಲಿಸಮು ಕೂಡ ಇಟ್ಸ್ ಗೋಯಿಂಗ್ ಗುಡ್. ಈಗ ನಾನು ಅದಕ್ಕೋಸ್ಕರ ಏನು ಎಫರ್ಟ್ ಹಾಕಬೇಕಾಗಿಲ್ಲ, ಹೌ ಟು ಮೇಂಟೈನ್ ಮಿನಿಮಲಿಸಮ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಅದು ನನ್ನ ಲೈಫಲ್ಲೇ ಒಂದು ಪಾರ್ಟ್ ಆಗಿ ಹೋಗಿದೆ. ಅದ್ರ ಬಗ್ಗೆ ಕೂಡ ಜಾಸ್ತಿ ಏನು ವರ್ಕ್ ಮಾಡಬೇಕಾಗಿಲ್ಲ. ಸೊ ಅಲ್ಟಿಮೇಟ್ಲಿ ಎವ್ರಿ ಡೇ ಎದ್ದಾಗ ನಾನು ಅಂದ್ಕೊಳ್ತೀನಿ, ಇವತ್ತು ನಾನು ಏನು ವ್ಯಾಲ್ಯೂ ಆ್ಯಡ್ ಮಾಡ್ಬೋದು ಅನ್ನೋದ್ರ ಜೊತೆಗೆ ಅಷ್ಟೇ ನನ್ನ ಲೈಫ್ ಶುರುವಾಗುತ್ತೆ. ಅಥವಾ ಇವತ್ತು ನಾನು ನೇಚರ್ಗೆ ಎಷ್ಟು ಲೆಸ್ ಹಾರ್ಮ್ಫುಲ್ ಆಗಿ ಬದುಕ್ಬೋದು ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಅಲ್ಟಿಮೇಟ್ಲಿ ಸೊ ಏನು ಲಾಂಗ್ ವೇಯಿಂದ ಒಂದು ಮೀನಿಂಗ್ಫುಲ್ ವೇಯಲ್ಲಿ ಲೈಫನ್ನು ಬದುಕಬೇಕು ಅಂತ ನಾನು ಬಯಸ್ತಾ ಇದ್ನು. ನೌ ಐ ಕ್ಯಾನ್ ಸೇ ಹಾ, ನಾನು ಆ ದಾರಿನಲ್ಲಿ ಸಾಕ್ತಾ ಇದ್ದೀನಿ ಅಂತ ಹೇಳ್ಬೋದು. ಎವ್ರಿ ಡೇ ಈಸ್ ಬ್ಯೂಟಿಫುಲ್, ಎವ್ರಿ ಮಿನಿಟ್ ಈಸ್ ಬ್ಯೂಟಿಫುಲ್. ಪ್ರತಿ ಒಂದು ಕ್ಷಣನೂ ಕೂಡ ಅನುಭವಿಸಿ ಬದುಕ್ತಾ ಇದ್ದೀನಿ. ಮಕ್ಕಳ ಜೊತೆಗೂ ಕೂಡ ಅಷ್ಟೇ, ಇನ್ನೇನು ಸ್ಕೂಲ್ ಶುರುವಾಗೋಷ್ಟರಲ್ಲಿ ಎಷ್ಟು ಟೈಮ್ ಕಳೆಯೋಕ್ಕಾಗುತ್ತೋ ಅವ್ರ ಜೊತೆಗೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಏನೆಲ್ಲ ಕೊಡಬೇಕು ಅಂತ ಅನಿಸುತ್ತೋ ಎಲ್ಲನೂ ಕೊಡ್ತಾ ಇದ್ದೀನಿ. ಸೊ ಐ ಆಮ್ ಗ್ಲ್ಯಾಡ್ ಐ ಕುಡ್ ಡೂ ಇಟ್. ಹೆಲ್ತು, ಮೈಂಡು ಎಲ್ಲನೂ ಕೂಡ ನಾವು ಅಂದ್ಕೊಂಡಿದ್ದ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲೋದು ತುಂಬಾ ಒಂದು ಬಿಗ್ಗೆಸ್ಟ್ ಪಾಯಿಂಟ್ ಅದು. ಸೊ ಎರಡು ಸಪೋರ್ಟ್ ಮಾಡ್ತು, ಈವನ್ ಬಾಡಿ ಮೈಂಡ್ ಎರಡೂ ಕೂಡ ನಾವು ಅಂದ್ಕೊಂಡಿದ್ದ ಅಚೀವ್ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ನಿಂತು ಬಿಟ್ರೆ ಎನಿಥಿಂಗ್ ಈಸ್ ಪಾಸಿಬಲ್. ಸೊ ಎಸ್, ಜಸ್ಟ್ ಎಂಜಾಯಿಂಗ್ ಮೈ ಲೈಫ್. ನಿಮಗೂ ಕೂಡ ನಾನು ಹೇಳೋದಿಷ್ಟೇ, ಲೈಫನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ನಿಮ್ಮ ಲೈಫನ್ನು ಕೂಡ ಬ್ಯೂಟಿಫುಲ್ ಆಗಿ ನೀವು ಬದುಕ್ಬೋದು, ಯಾವುದೇ ಸ್ಟ್ರೆಸ್ ಇಲ್ಲದೆ, ಹ್ಯಾಪಿಯಿಂದ. ಅಥವಾ ತುಂಬ ಪೆಂಡಿಂಗ್ ವರ್ಕ್ಸ್ಗಳಿದೆ ಅಂತ ಅನಿಸಿದೆ, ಲೈಫನ್ನು ಕೂಲಾಗಿ ಎವ್ರಿ ಡೇನ ನೀವು ಎದುರು ನೋಡ್ಬೋದು ಖುಷಿಯಿಂದ. ಹಾ, ಇವತ್ತಿನ ಡೇ ಏನೆಲ್ಲ ಹೊಸ್ತು ನನ್ನ ತರುತ್ತೆ, ಅಥವಾ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕೂಡ ಕ್ಯೂರಿಯಸ್ ಆಗಿ ಕಾಯ್ಬೋದು. ಸೊ ದ್ಯಾಟ್ಸ್ ಇಟ್ ಫಾರ್ ದ ಡೇ. ನಾಳೆ ತುಂಬ ದಿನದ ನಂತರ ನಾಳೆ ಮತ್ತೆ ವಾಪಸ್ ನಾವು ಲೈವಲ್ಲಿ ಮಾತಾಡೋಣ. ತುಂಬಾ ದಿನಗಳಾಗೋಯ್ತು ಲೈವ್ ಮಾಡಿದೆ, ನಾನು ಕೂಡ ನಿಮ್ಮೆಲ್ಲರನ್ನು ತುಂಬ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ನಾಳೆ ಖಂಡಿತ ಸ್ಯಾಟರ್ಡೆ ಸಂಜೆ 4 o'clock ಲೈವನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ. ಇವತ್ತಿನ ವೀಡಿಯೋ ನಾವು ಇಲ್ಲಿಗೆ ಮುಗಿಸೋಣ. ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಖಂಡಿತ ವೀಡಿಯೋನೊಂದು ಲೈಕ್ ಮಾಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆ್ಯಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ನಿಮ್ಮ ಲೈಫ್ನ ಯಾವ ಸ್ಟೇಜಲ್ಲಿ ಇದ್ದೀರಾ ಅನ್ನೋದನ್ನ ಹೇಳೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.